ஹலோ. ஹலோ ஹம் அண்ணா அண்ணா நமஸ்தே அண்ணா. வேணும்ண்ணா? ஹலோ அண்ணா. ஏனுண்ணா? அண்ணா நீங்க ஜொத்த மாதிரி ತುಂಬಾ ಖುಷಿ ಆಗ್ತಿದೆ ಅಣ್ಣ. ಬಿಡುಣ್ಣ. ಅಣ್ಣ ಏನ್ ಮಾತಾಡೋದು ಗೊತ್ತಾಗ್ತಿಲ್ಲ ಅಣ್ಣ. ಬೇಡ ಅಣ್ಣ, ನೀವು ಬೇಡ. ನೀವೆಲ್ಲ ಯಾರ್ಯಾರು ಅಂತ ಏನಕ್ಕೆ ಮಾತಾಡ್ತಾ ಇರಿ ಗೊತ್ತಾಗತ್ತೋ? ಯಾರೋ ನೀವು ಒಳ್ಳೆಯವ್ರು ಇರ್ಬೋದಾದ್ರೆ ಹೆಣ್ಣು ನಿಂದಕರ ಪರ ನಿಂತ್ಕೊಂಡು ಬಂದು ಫೋನ್ ಮಾಡಿ ಪರಪರ ಅಂತ ಹಾರ್ಕೋತಿರಲ್ರು ಮನೆ. ಅಣ್ಣ ಅದ್ರ ವಿರುದ್ಧವಾಗಿ ಇದೀರ ಅಣ್ಣ. ನಾವು ಏನ್ ವಿರುದ್ಧ ಇದೀರಿ? ಒಬ್ರಿಗೂ ದನಿ ಎತ್ತೋಕೆ ತಾಕತ್ತಿಲ್ಲ, ಎಲ್ಲ ಹೇಡಿಗಳು ನೀವೆಲ್ಲ. ವಿರುದ್ಧವಾಗಿದ್ರೆ ಹೇಳ್ಬೇಕಲ್ಲ, ದನಿ ಇಲ್ವಾ, ದನಿ ಇಲ್ವಾ ನಿಮ್ಗೆ? ಏಯ್ ಶಂಡ್ರ, ಹೆಣ್ಣ ನಿಂದನೆ ಮಾಡ್ಬೇಡಿ ಅಂತ ಹೇಳಕ್ ಏನ ಧೈರ್ಯ ಇದೆ ನಿಮ್ಗೆ? ಭಯ ನಿಮ್ ಮನೆ ಹತ್ರ ಬಂದು ಇಲ್ಲಿ ಹೊಡಿತಾರೋ ಅಂತ. ಹೌದಣ್ಣ, ಅದರಿಂದ ಹೊರಗಡೆ ಬರ್ತಾ ಇದೆ ಅಣ್ಣ. ಈಗ ಧೈರ್ಯ ನಿಮ್ಮಿಂದ ಧೈರ್ಯ ಬರ್ತಾ ಇದೆ ನಮ್ಗೆ ಈಗ. ಎಲ್ಲಿ? ನಮ್ ಕರ್ನಾಟಕದಲ್ಲಿ ಸಾವಿರಾರು ಹಳ್ಳಿ ಇದೆ, ಲಕ್ಷಾಂತರ ಊರುಗಳಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಒಂದು ಹಳ್ಳಿನೂ ಜಾಗೃತ ಆಗ್ಲಿಲ್ಲ. ಒಂದು ಹಳ್ಳಿಯಲ್ಲಿ ಯುವಕರೆಲ್ಲ ಒಟ್ಟಾಗಿ ನಾವು ಭಯ ಬೀಳೋದಿಲ್ಲ ಅಂತ ಹೇಳಲಿಲ್ಲ. ನೀವು 5 ಜನ ಹುಡುಗರು ಒಂದಾದ್ರೆ ನಿಮ್ ಊರಿಗೆ ಕೆಟ್ಟವರು 2 ಸಲ ಯೋಚನೆ ಮಾಡ್ತಾರೆ ಬರೋದ ಬೇಡವ ಅಂತ. ಬರೀ 5 ಜನ ಊರಿಗೆ 5 ಜನ ಹುಡುಗರು ಒಟ್ಟಾದ್ರೆ ಸಾಕು, ಆ ಪಾಸಿಟಿವ್ ಸ್ಟ್ರೆಂತ್ ಬೆಳೆಸ್ಕೊಂಡ್ರೆ ಸಾಕು. 100 ಜನ ಬರೋಕ್ ಹೆದರ್ತಾರೆ ನಿಮ್ ಊರಿಗೆ, ಗೊತ್ತಾ ಕೆಟ್ಟವರು. ಆದ್ರೆ ನಿಮ್ಮಿಂದ ಕರ್ನಾಟಕದಲ್ಲಿ ಬದಲಾವಣೆ ಆಗ್ತಿದೆ ಅಣ್ಣ. ಈಗ ಏನಲ್ಲ ಎಲ್ಲೋ ಬರೀ ನಾನೇ ಬೋ 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 ಅಂತ ನಾಯಿ ತರ ಬೊಗಳ್ತಾ ಇದೀನಿ ಅಷ್ಟೇ, ಏನು ಪ್ರಯೋಜನ? ಏನು ಇರ್ಲಿ ಬಿಡು, ನಾನು ಕಾಲರ್ ಎತ್ಕೊಂಡು ಸಾಯ್ತೀನಿ. ನನಗೆ ತೃಪ್ತಿ ಇದೆ, ಬದುಕಿರೋವಾಗ ಏನಾದ್ರೂ ಒಂದು ಮಾಡಿದೆ ಅನ್ನೋ ತೃಪ್ತಿ ಇದೆಯೋ ನನಗೆ? ಆದ್ರೆ ನಾಯಿ ತರ ಬೊಗಳಿದ್ರು ಪರವಾಗಿಲ್ಲ ಅನ್ನೋ ತೃಪ್ತಿ ಇದೆಯೋ? ಆದ್ರೆ ಎಚ್ಚರವಾಗ್ಲಿಲ್ಲ ಕರ್ನಾಟಕ, ಎಚ್ಚರವಾಗ್ತಾ ಇಲ್ಲ. ಬರೀ ದೇವ್ರನ್ನೇ ಎಚ್ಚರಿಸ್ತಾರೆ, ಎದ್ದೇಳು ಮಂಜುನಾಥ, ಏಳು ಬೆಳಗಾಯಿತು ಅಂತ ದೇವರುಗಳನ್ನ ಎಬ್ಬಿಸ್ಕೊಂಡಿರ್ತಾರೆ. ಕೌಸಲ್ಯ, ಸುಪ್ರಜಾ, ರಾಮ ಅಂತ ದೇವರುಗಳನ್ನ ಮಾತ್ರ ಎಬ್ಬಿಸ್ತಾರೆ, ಅವ್ರು ಮಾತ್ರ ಎದ್ದೇಳಲ್ಲ. ಏಯ್, ಪುರುಷತ್ವ ಬೇಕೋ ಎದ್ದೇಳಕ್ಕೆ? ಆ ಗಂಡತನ ಬೇಕೋ, ಹೆಣ್ಣ ರಕ್ಷಿಸುವ ಗುಣ ಬೇಕೋ? ವಲ್ಲ ಎಲ್ಲ ಶಂಡ್ರ ತರ ಈ ಬಾಯಿ ಬಿಟ್ರೆ ಅಮ್ಮ ಅಕ್ಕ, ಅದನ್ನ ಅಭಿಮಾನಿಗಳು, ಅಭಿಮಾನಿಗಳು ಹೀರೋಗಳು, ಅವ್ರಿಗೊಂದು ಹೀರೋಗಳು. ಅವ್ ಪಿಕ್ಚರ್ ಬಂದ್ರೆ ಬಾಯಲ್ಲಿ ಸಿಗರೇಟ್ ಇಟ್ಕೊಳ್ಳೋದು. ಏಯ್, ನಿನ್ ಗೊತ್ತಾ, ಬಾಯ್ ಸಿಗರೇಟ್ ಸೇದಿದ್ರೆ ನೀವು ಮಕ್ಕಳಾಗ್ಲಿಲ್ಲ ಅಂತ ಡಾಕ್ಟರ್ ಹತ್ರ ಹೋಗು, ಫಸ್ಟ್ ಕ್ವಶನ್ ಕೇಳ್ತಾರೆ, ಏನಪ್ಪ ನಿನ್ಗೆ ಸ್ಪರ್ಮ್ ರೇಟ್ ಕಡಿಮೆ ಇದೆ, ಸಿಗರೇಟ್ ಸೇತೀಯಾ ಅಂತ ಕೇಳ್ತಾರೆ. ಅಂದ್ರೆ ಸಿಗರೇಟ್ ಸೇದೋದ್ರಿಂದಾನೆ ಅವನ ಗಂಡಸ್ತನ ಇಳಿದೋಗ್ಬಿಟ್ಟಿದೆ. ಅಂದ್ರೆ ಅವನು ವಿಕ್ರಾಂತ್ ರೋಣದಲ್ಲಿ ಸಿಗರೇಟ್ ಸೇತಾ ಇದ್ದಾನೆ ಅಂದ್ರೆ ಅವನ್ ಗಂಡ್ಸೇ ಅಲ್ಲ ಅಂತ. ಅವನ್ ಗಂಡ್ಸೇ ಅಲ್ಲ ಅನ್ನೋದಕ್ಕೆ ಪ್ರೂವ್ ಆಗಿದೆ ಏನು ಅಂದ್ರೆ, ಅವನು ಅವನು ಇವನು ಇನ್ನೊಬ್ಬ KGF ಅಲ್ಲಿ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಸಿಗರೇಟ್ ಸೇತಾನೆ, ಅವ್ನ್ ಗಂಡ್ಸಲ್ಲ, ಬಂಗಾರದಿಂದ ಹೋಗೋನು ಗಂಡ್ಸಲ್ಲ. ಅವರು ಅವ್ರ ಅಭಿಮಾನಿಗಳು ಅಮ್ಮ ಅಕ್ಕ ಹೇಳ್ತಾ ಇದ್ರೆ ಸುಮ್ನೆ ಇರ್ತಾರೆ, ಯಾಕಂದ್ರೆ ಅವ್ರ ಗಂಡ್ಸೇ ಅಲ್ಲ, ಹೆಣ್ತನಕ್ಕೆ ಗೌರವ ಕೊಡದೆ ಇರೋ ಗಂಡ್ಸೇ ಅಲ್ಲ. ಇವರು ಕರ್ನಾಟಕದ ಹೀರೋಗಳಂತೆ, ನಾನ್ ಕರ್ನಾಟಕಕ್ಕೆ ನಾಚಿಕೆ ಆಗೋ ಹಂಗ್ ಮಾಡ್ತಾ ಇದಾರೆ ಇವರೆಲ್ಲ. ಒಂದು ಪುರುಷತ್ವದ್ದು ಒಂದು, ಅದು ಒಬ್ಬ ಮಹಾಪುರುಷ, ಯಾವ ಪಿಕ್ಚರ್ಲ್ಲೂ ಸಿಗರೇಟ್ ಸೇರ್ಲಿಲ್ಲ. ಡಾಕ್ಟರು ನಿನಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ಸಿಗರೇಟ್ ಸೇತೀಯಾ ಅಂತ ಕೇಳಬೇಕು ಅಂದ್ರೆ ಸಿಗರೇಟ್ ನಿನ್ನ ಗಂಡಸ್ತನವನ್ನ ಇಳಿಸ್ತಾ ಇದೆ ಅಂತ ಅರ್ಥ. ನಿನ್ಗೇನೇನ್ ಬೇಡ ಬಿಟ್ಟಿದ್ಯಪ್ಪ ಅಂತಾರೆ ಡಾಕ್ಟರ್ ಮಕ್ಕಳಾಗ್ಲಿಲ್ಲ ಅಂದ್ರೆ. ಅಂದ್ರೆ ಏನೋ ಲೋಪ ಇದೆ ಅಂತ, ಇದು ಲೋಪ ನಿನ್ನಲ್ಲಿರೋ ಆ ಪುರುಷತ್ವನ ಕಡಿಮೆ ಮಾಡ್ತಾ ಇದೆ ಅಂತ ಅರ್ಥ. ಇಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು ಜನಗಳಿಗೆ ಯಾವ್ದ್ ಮಾಡ್ಬೇಕು ಯಾವ್ದ್ ಮಾಡಬಾರದು. ಹೆಣ್ಣ ಗೌರವಿಸದವನು ಹೆಣ್ಣ ಆಳಲು ಸಾಧ್ಯವೇ? ಹೆಣ್ಣ ಆಳಾಗದವನು ಹೆಣ್ಣ ಆಳಲು ಸಾಧ್ಯವೇ? ಹೆಣ್ಣನ್ನ ನೀನು ಪ್ರಪೋಸ್ ಮಾಡ್ಬೇಕಾದ್ರೆ ಒಂದು ರೋಸಾ ಹೂ ತಗೊಂಡು ಒಂದು ಮೊಣಕಾಲ್ ಮೇಲೆ ಕೂತ್ಕೋತೀಯ, ಅದು ಸರೆಂಡ್ರೆನ್ಸ್ ಆಫ್ ರಾಯಲಿಟಿ, ರಾಯಲ್ ಸರೆಂಡ್ರೆನ್ಸ್. ಅಂದ್ರೆ ಹೆಣ್ಣನ್ನ ಮೆಚ್ಚಿಸುವಂತದ್ದು ಗಂಡಿನ ಗುಣ ಆಗಿರ್ಬೇಕು. ಏಯ್ ಬಾಯಲ್ಲಿ ನನ್ನ ಒಪ್ಕೋ, ನಾನು ಹೇಳ್ದಂಗೆ ಕೇಳೋ, ನಾನು ಇಷ್ಟಪಡ್ತೀನಿ, ನೀನು ನನ್ನ ಒಪ್ಕೋಬೇಕು ಅಂದ್ರೆ ಅದು ಅತ್ಯಾಚಾರ ಆಗತ್ತೆ.
ಇವರೆಲ್ಲ ಅಂತ ಅವರು ಟೈಮ್ ಪಾಸ್ ಇವರೆಲ್ಲ ಮಾತಾಡಿದ್ರೆ ಕೊಲೆ ಮಾಡ್ಬಿಡ್ತೀನಿ ಅದು ಮಾಡ್ಬಿಡ್ತೀನಿ ಯಾರಾದ್ರೂ ಎತ್ಕೊಂಡೋಗ್ಬಿಟ್ರೆ ಅವಾಗ ಒದ್ದೆ ಮಾಡ್ಕೊಂಡ್ಬಿಡ್ತಾರೆ ಇವರು ಕೊಲೆ ಹುಡುಗರು ಪೊಲೀಸ್ ಹೋಗಿ ಎನ್ಕೌಂಟರ್ ಮಾಡ್ತೀನಿ ಅಂದ್ರೆ ಸೋರ್ 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 ಅಂತ ಕಾಲ್ ಹಿಡ್ಕೊಂಡ್ಬಿಡ್ತಾರೆ ಒಂದು ಕಪಾಳ ಕೊಡದ ತಕ್ಷಣ ಕಾಲಿಗೆ ಬಿದ್ದು ಬಿಡ್ತಾರೆ ಇವರು ರೌಡಿಗಳು ಏಯ್ ಗಂಡು ಯಾವಾಗ್ಲೂ ಗಂಡು ತರ ಇರ್ತಾನ ನಿನ್ನಾದ್ರೂ ಕರ್ನಾಟಕದ ಈ ನಿನ್ನ ಮಾತುಗಳಿಂದಾದ್ರೂ ಈ ನಿನ್ನ ಆಡಿಯೋದಿಂದಾದ್ರೂ ಕರ್ನಾಟಕದ ಹಳ್ಳಿಗಳಲ್ಲಿ ಆ ಮಕ್ಕಳು ತಯಾರಾಗ್ಲಿ ಏನ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ ನಡ್ಕೊಂಡು ಹೋಗ್ಬೇಕು ಪೊಲೀಸ್ ಅವ್ರಿಗೆ ಹೇಳ್ಬೇಕು ನಂದೇನ್ ತಪ್ಪಿದೆ ನಾನು ಈ ಮರ ರಕ್ಷಣೆ ಮಾಡ್ತಾ ಇದೀನಿ ಇವನ್ ಈ ಮರ ಕಡಿತಾ ಇದ್ದಾನೆ ಅವನ್ ಮರ ಅವಂದು ಅಂತ ಇದ್ದಾನೆ ಯಾವ ನೀತಿ ಇದೆ ರೀ ಜಾಗ ಅವಂದಿರ್ಬೋದು ಆದ್ರೆ ಮರಕ್ಕೆ ಅವನ ಅಧಿಕಾರಿ ಅಲ್ಲ ನಿಮ್ ಮನೇಲಿ ಒಬ್ರು ಕೆಲಸದವ್ರನ್ನ ಸಂಬಳ ಕೊಟ್ಟು ಇಟ್ಕೊಂಡಿದ್ಯಾ ಅಂದ್ರೆ ಆ ಕೆಲಸದವ್ರ ಕೆಲಸಕ್ಕೆ ಅಷ್ಟೇ ಅಧಿಪತಿ ನೀನು ಆ ಕೆಲಸದವ್ರು ನನ್ನವನು ನಾನು ಹೊಡಿತೀನಿ ಬಡಿತೀನಿ ಅಂದ್ರೆ ಪೊಲೀಸ್ ಸ್ಟೇಷನ್ ಇರೋದೇನಕ್ಕೆ ನಿನ್ನ ಅಂಗಣದಲ್ಲಿರುವ ಮರ ಅಂಗಣದಲ್ಲಿರುವ ಮರಕ್ಕೆ ಸರ್ಕಾರ ಒಡೆಯ ಅದ್ ನಂದು ಅಂತೇಳಿ ಹಣ್ಣು ಕೇಳ್ಬೋದಷ್ಟೇ ನೀನು ಅದ್ರ ರೆಂಬೆ ಕಡಿಯೋಂಗಿಲ್ಲ ಈ ನೀತಿಗಳು ಹಳ್ಳಿ ಹುಡುಗರು ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾತಾಡ್ಬೇಕು ಏನಾಗ್ಬೋದು ಅವನ ಪೊಲೀಸ್ ಒಂದ್ ವೇಳೆ ಅವನು ಭ್ರಷ್ಟ ಇರ್ಬೋದು ಅಂತ ಇಟ್ಕೊ ಯಾರೋ ಒಬ್ರು ನೂರಕ್ಕೊಬ್ಬ ಇರ್ತಾನೆ ನೂರಕ್ಕೆ ಇಬ್ರು ಇರ್ತಾರೆ ಅವನು ಏಯ್ ಹೆಂಗಿದ್ಯಾ ಮೈಯ ನಿನಗೆ ಏನ್ ಮಾತಾಡ್ತಿದ್ಯಾ ಅಂದ್ರೆ ಏಯ್ ಏನ ಮಾಡ್ತೀಯ ನೀನು ಒಂದೇಟ್ ಹೊಡಿತೀಯ ಅಷ್ಟೇ ಅಲ್ಲ ನಾವು ಹೊಡೆದ್ ಬಿಡು ಆದ್ರೆ ನಾನ್ ಮಾತ್ರ ಸತ್ಯ ಬಿಟ್ಟು ಮಾತಾಡ್ತಿಲ್ಲ ಅಂತೇಳಿ ವಿಡಿಯೋ ಮಾಡ್ಕೊಳ್ಳಿ ಅನ್ಯಾಯಕ್ಕೆ ವಿರುದ್ಧ ಯಾವ ಅಧಿಕಾರಿ ಕೂಡ ನಿಂತ್ಕೊಳ್ಳೋಂಗಿಲ್ವೋ ನಿಂತ್ಕೊಂಡಿದ್ದಾನೆ ಅಂದ್ರೆ ಅವನು ಹೋದ ನಿಮ್ಮ ಮೊಬೈಲ್ ಫೋನು ನಿಮ್ಮ ಪ್ರಪಂಚದ ಯಾವುದೇ ಆಯುಧಕ್ಕಿಂತ ದೊಡ್ಡದು ಅದು ಇದನ್ನು ಕಲ್ತ್ಕೋಬೇಕು ಹುಡುಗರು ನ್ಯಾಯ ಕೇಳ್ಬೇಕು ಮನೆಗೆ ನಿಮ್ ಊರಿಗೆ ರಾಜಕಾರಣಿ ಬಂದ್ರೆ ಏನಯ್ಯ ಏನ್ ಮಾಡಿದ್ಯಾ ನಮ್ ಊರಿಗೆ ಅನ್ಬೇಕು ಓಟ್ ಹಾಕಲ್ಲ ಓಟ್ ಹಾಕ್ತಿವಿ ಅಂತ ಬೆದರಿಕೆ ಹಾಕೋದೇ ಬೇಡ ಏನಯ್ಯ ನೀನೇನ್ ಮಾಡಿದ್ಯಾ ಅಂತ ಕೇಳ್ಬೇಕು ಅವನು ಏ ನಿನ್ಗೆ ಹೊಡಿಸ್ತೀನಿ ಬಡಿಸ್ತೀನಿ ಅಂದ್ರೆ ಅದೊಂದು ಕೆಲಸ ಮಾಡ್ಬಿಡು ಅನ್ಬೇಕು ನಾನು ಮತ್ತೆ ಮಾತಾಡ್ತೀನಿ ಯಾರೋ ಕಾಯ್ತಾ ಇದ್ರಿ.